ಇನ್ನು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಿಜೆಪಿಯವರ ವಿರುದ್ಧ 40% ಸರ್ಕಾರ ಅಭಿಯಾನ ನಡೆಸಿದರು, PayCM ಅನ್ನುವ ಅಭಿಯಾನ ನಡೆಸಿದರು. ಬ್ಯೂಟಿಫುಲಿ ಡನ್ ಅದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಒಂದು ವಿರೋಧ ಪಕ್ಷ ಸರ್ಕಾರದ ವಿರುದ್ಧ ನರೇಟಿವ್ ಫಿಕ್ಸಿಂಗ್ನಲ್ಲಿ ಒಂದು ಅಭಿಪ್ರಾಯ ಮೂಡಿಸುವಲ್ಲಿ ಒಂದು ಅಭಿಯಾನವನ್ನು ಹೆಂಗೆ ತಗೊಂಡು ಹೋಗಬಹುದು ಅನ್ನೋದಕ್ಕೆ ಇದನ್ನು ಎಕ್ಸಾಂಪಲ್ ಆಗಿ ಕೊಟ್ಟು ಹೇಳಬಹುದು ಅಂತ. ಬಹುಶಃ ಬಿಜೆಪಿಯವರು ಈಗ ಕಲ್ಕತ್ತಾ ಇರೋಂಗೆ ಕಾಣಿಸ್ತಿದೆ. ಅವರು ATM ಸರ್ಕಾರ ಅನ್ನುವ ಅಭಿಯಾನ ಶುರು ಮಾಡ್ತಾರಂತೆ. ಕರ್ನಾಟಕವನ್ನು ಕೊಳ್ಳೆ ಹೊಡೆದು ನೀವು ದಿಲ್ಲಿಗೆ ದುಡ್ಡು ಕಳಿಸ್ತಾ ಇದ್ದೀರಿ, ಕರ್ನಾಟಕದ ದುಡ್ಡಿನ ಮೇಲೆ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಗಳನ್ನು ನಡೆಸೋದಕ್ಕೆ ಹೊರಟಿದೆ ಅಂತ. ATM ಸರ್ಕಾರ ಅಭಿಯಾನ ನಡೆಸೋದಕ್ಕೆ ಬಿಜೆಪಿಯವರು ತಯಾರಿ ಮಾಡ್ಕೋತಾ ಇದ್ದಾರೆ. ಅಶ್ವಥ್ ನಾರಾಯಣರು ಮಾತಾಡಿದ್ರು ಅದನ್ನು. ರಾಜ್ಯದಲ್ಲಿ CMU, ಸೂಪರ್ CMU, ಶಾಡೋ CMU ಇದ್ದಾರೆ. ATM ಸರ್ಕಾರ ಲೋಕಸಭೆ ಎಲೆಕ್ಷನ್ಗೆ ಹಣ ವಸೂಲಿ ಮಾಡ್ತಾ ಇದೆ. ಎಲ್ಲ ಸಚಿವರು ವ್ಯಾಕ್ಯೂಮ್ ಮಷಿನ್ಗಳನ್ನು ಇಟ್ಕೊಂಡಿದ್ದಾರೆ. ಲೋಕಸಭೆಗೆ ಫಂಡಿಂಗ್ ಮಾಡೋದಕ್ಕೆ ಸಚಿವರಿಗೆ ಟಾರ್ಗೆಟ್ ಕೊಡಲಾಗಿದೆ. ಯಾರಿಗೆ ಎಷ್ಟು ಟಾರ್ಗೆಟ್ಟು ಅಂತ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. YST, GST ನಂತರ ಈಗ ಕಾಂಗ್ರೆಸ್ ATM ಶುರುವಾಗಿದೆ ಅಂತ. ಅದಕ್ಕೆ DK ಸುರೇಶರ ಉತ್ತರ. ಅಶ್ವಥ್ ನಾರಾಯಣರು ಮತ್ತಂದರು, ಸುರ್ಜೇವಾಲಾ ಬರ್ತಾರೆ, ಟಾರ್ಗೆಟ್ ಕೊಟ್ಟು ಹೋಗ್ತಾರೆ. ರಾಜ್ಯ ಕಾಂಗ್ರೆಸ್ ನಾಯಕರು ಇಲ್ಲಿ ಕಲೆಕ್ಷನ್ ಮಾಡ್ತಿದ್ದಾರೆ, ಸುರ್ಜೇವಾಲಾ ಹವಾಲ ಮಾಡ್ತಾರೆ ಅನ್ನೋ ಆರೋಪ ಸಹ ಇದೆ ಅಂತ. ಅವರಿಗೆ ಪ್ರಿಯಾಂಕ ಖರ್ಗೆ ಅವರ ಉತ್ತರ. ಅಶ್ವಥ್ ನಾರಾಯಣರನ್ನು DCMನಿಂದ ಮಂತ್ರಿ ಮಾಡಿದ್ರು, ಅವರ ಕಾರ್ಯಕ್ಷಮತೆಯ ಮೇಲೆ ಅವರನ್ನು ಡಿಗ್ರೇಡ್ ಮಾಡಿದ್ದು, ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡ್ತಿದ್ದಾರೆ ಅಂತ. ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿಗಳು 2-3 ಸೂಪರ್ CMಗಳು, ಶಾಡೋ CMಗಳು, ATM ಸರ್ಕಾರ ಅಂತ ಇನ್ನೊಂದು ಹೆಸರುವಾಸಿ ಆಗಿಬಿಟ್ಟಿದೆ. ATM ಸರ್ಕಾರ ಇಡೀ ದೇಶಕ್ಕೆ ಬೇಕಾಗಿರೋ, ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರೋ ಹಣವನ್ನು ಇಡೀ ಕರ್ನಾಟಕದಿಂದನೇ ಕೊಡ್ತಾರೆ. ಚುನಾವಣೆಗೆ ಬೇಕಾಗಿರುವಂಥ ಹಣ, ಅಸೆಂಬ್ಲಿ ಎಲೆಕ್ಷನ್ ಮಾಡಿದಂಥ ಖರ್ಚನ್ನು ರಿಕವರಿ, ಮುಂದಿನ ಲೋಕಸಭಾ ಚುನಾವಣೆಗೂ ರಿಕವರಿ. ಯಾರು ನೋಡ್ರು ವ್ಯಾಕ್ಯೂಮ್ ಮಿಷನ್ ಇಟ್ಕೊಂಬಿಟ್ಟವ್ರೆ ಅಂತ. ಎಷ್ಟು ಟಾರ್ಗೆಟ್ ಟಾರ್ಗೆಟ್, ನಿನ್ಗೆ ಎಷ್ಟು ಟಾರ್ಗೆಟ್, ಆ ಮಂತ್ರಿಗೆ ಎಷ್ಟು ಟಾರ್ಗೆಟ್, ಈ ಮಂತ್ರಿಗೆ ಎಷ್ಟು ಟಾರ್ಗೆಟ್, ಅವನಿಗೆ ಎಷ್ಟು ಟಾರ್ಗೆಟ್, ಇವನಿಗೆ ಎಷ್ಟು ಟಾರ್ಗೆಟ್, ಈಗ ಚರ್ಚೆ ಏನಿಲ್ಲ ಟಾರ್ಗೆಟ್. ಸೊ ಇಂಥೆಲ್ಲ ಹಿನ್ನೆಲೆಗಳು, YST, GST ಎಲ್ಲ ಏನೇನೋ ಹೇಳ್ಕೊಂಡು ಏನೇನೋ ರೂಪುಗಳಿದ್ದಾವೆ. ನಾವು ಕೇಳೋ ಪ್ರಶ್ನೆನೇ ಬರೋದಿಲ್ಲ. ಅವ್ರ ಕೆಲಸ ಚೆನ್ನಾಗಿ ಮಾಡಿತ್ತು ಅಂತ ಅಂದ್ರೆ ಹಣ ಸಿಕ್ಕೇ ಸಿಗುತ್ತೆ ಅವ್ರಿಗೆ. ಒಳ್ಳೆ ಕೆಲಸ ಮಾಡಿದ್ರೆ ಅಶ್ವಥ್ ನಾರಾಯಣ್ ಅವರು, ಒಳ್ಳೆ ಕೆಲಸ ಮಾಡಿದ್ರೆ ಅಶ್ವಥ್ ನಾರಾಯಣ್ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಸಿಗುತ್ತೆ. ಅಶ್ವಥ್ ನಾರಾಯಣ್ ಕೆಲಸ ಸರಿಯಾಗಿ ಮಾಡಿ ಕಾಂಟ್ರಾಕ್ಟರ್ಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ? ಅವರೇ ಹೇಳಿದಾರಲ್ಲ ಸದನದಲ್ಲಿ ತನಿಖೆ ಆಗ್ಲಿ ಅಂತ. IAS ಅಧಿಕಾರಿಗಳ ತಂಡವನ್ನ ರಚನೆ ಮಾಡಿ ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಾ ಹೇಗೆ ಸುರ್ಜೇವಾಲ್ ಅವರು ಹೇಗೆ ಟಾರ್ಗೆಟ್ ಕೊಟ್ಟುಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ. ಬೆಂಗಳೂರು ಬರ್ತಾರೆ, ಇಲ್ಲಿಂದ ಡೈರೆಕ್ಟ್ ಕಲೆಕ್ಷನ್ನು, ಅಲ್ಲಿಂದ ಹವಾಲಾ ಕಲೆಕ್ಷನ್ ಅಂತ ಎಲ್ಲ ಆಪಾದನೆಗಳು ಇದ್ದಾವೆ ನೋಡಿ. ಅಶ್ವಥ್ ನಾರಾಯಣ ಅವರು ಪಾಪ ಡೆಪ್ಟಿ CM ಅವರು ಆಗಿದ್ರು, ಅವರಿಗೆ ಡೆಪ್ಟಿ CM ಇಂದ ಇಳಿಸಿ ಬರೇ ಮಂತ್ರಿಯಾಗಿ ಮಾಡಿದ್ರು. ಯಾಕೆ? ಅವರ ಕಾರ್ಯವೈಖರಿದಿಂದ. ಅವ್ರು ಎಷ್ಟು ಸಮರ್ಥರು ಅಂತ ಅವ್ರು ತೋರಿಸ್ಕೊಟ್ಟಿದ್ದಕ್ಕೆ ತಾನೆ ಅವರಿಗೆ ಡಿಗ್ರೇಡ್ ಮಾಡಿದ್ದು. ಈ ಸರ್ಕಾರ ಬಂದ ಮೇಲೆ BJP ಅವ್ರು ಏನಾಗ್ಬಿಟ್ಟಿದೆ ಅಂದ್ರೆ ಹತಾಶರಾಗ್ಬಿಟ್ಟಿದ್ದಾರೆ. ಅವರೇ ಲೆಟರ್ಗಳು ಸೃಷ್ಟಿ ಮಾಡ್ತಾ ಇದಾರೆ. BJP ಅವ್ರ ಕೆಲಸ ಇರಲಾರ್ದು ಪಾಪ ಮೈ ಪರ್ಸ್ಕೊಳ್ಳತ್ತಾರೆ, ಪರ್ಸ್ಕೊಳ್ಳಬಿಡಿ. ಹೌದು ಸಾಕ್ಷಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.